ಹಗ್ಗ ಜಗ್ಗಾಟ ಸರ್ಕಾರ ಮತ್ತು ಸರ್ಕಾರಿ ಸಾರಿಗೆ ಸಿಬ್ಬಂದಿಗಳ ನಡುವಿರುವಂತಹ ಹಗ್ಗ ಜಗ್ಗಾಟದಲ್ಲಿ ಪ್ರಯಾಣಿಕರು ಪರದಾಟವನ್ನು ನಡೆಸಿದ್ದಾರೆ. ರಾಜ್ಯದ ಹಲವೆಡೆ ಬಸ್ ಇಲ್ಲದೇನೆ ಈಗ ಪರದಾಟ ನಡೆದಿದೆ. ಬಸ್ ಇಲ್ಲದೆ ಪರಿತಪಿಸ್ತಾ ಇದ್ದಾರೆ ವೃದ್ಧರು, ಅನಾರೋಗ್ಯ ಪೀಡಿತರು. ಈ ಕಡೆ ಖಾಸಗಿ ಬಸ್ ಇಲ್ಲದೇನೆ ಎಲ್ಲಿ ಹೇಗೆ ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಪರದಾಟ ಮಾತ್ರ ಕಡಿಮೆ ಆಗ್ತಾನೆ ಇಲ್ಲ. ಬಸ್ ವ್ಯವಸ್ಥೆ ಮಾಡಿದೀವಿ ಅಂತಾರೆ, ಬಟ್ ಬಸ್ ಎಲ್ಲಿ ನೋಡಿ. ವೃದ್ಧರು ಏನು ಹೇಳ್ತಾ ಇದ್ದಾರೆ. ಸೊ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಪ್ರಯಾಣಿಕರು ಅನೇಕ ಕಡೆಗಳಲ್ಲಿ ಕಾಯ್ಕೊಂಡು ಕೂತಿದ್ದಾರೆ. 3-4 ಗಂಟೆಗಳಿಂದಲೂ ಕೂಡ ಅವರು ಕಾಯ್ಕೊಂಡು ಕೂತಿದ್ದಾರೆ. ಕೆಲವು ಕಡೆಗಳಲ್ಲಂತೂ ಬೆಳಗ್ಗೆಯಿಂದ ಕಾಯ್ಕೊಂಡು ಕೂತರೂ ಕೂಡ ಬಸ್ಗಳಿಲ್ಲದ ಪರಿಸ್ಥಿತಿ ಇದೆ. ಹಾಗಾಗಿ ಅವರು ಬೇರೆ ವ್ಯವಸ್ಥೆಯನ್ನು ಮಾಡಿಕೊಂಡು ತಮ್ಮ ತಮ್ಮ ಊರುಗಳಿಗೆ ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಈಗ ಸದ್ಯಕ್ಕೆ ಕೆಲವೊಂದಿಷ್ಟು ವೃದ್ಧರು ಮತ್ತು ಅನಾರೋಗ್ಯ ಪೀಡಿತರೆಲ್ಲ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ಆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮಿಬ್ಬರ ನಡುವೆ ಏನೇ ಸಮಸ್ಯೆ ಇರಬಹುದು, ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ. ಆದರೆ ನಮ್ಮ ಪ್ರಯಾಣಿಕರನ್ನ ನಮ್ಮನ್ನು ಯಾಕೆ ಒದ್ದಾಡಿಸ್ತೀರಾ ನೀವು ಅಂತ ಹೇಳಿ. ಕೆಎಸ್ಆರ್ಟಿಸಿ ಮುಷ್ಕರ ಎರಡನೇ ದಿನಕ್ಕೆ ಕಾಲಿಟ್ಟ ಬೆನ್ನಲ್ಲೇ ಕೆಎಸ್ಆರ್ಟಿಸಿ ಆಡಳಿತ ವರ್ಗ ಏನು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ನಾವು ಖಾಸಗಿ ವಾಹನಗಳನ್ನು ಓಡಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಇಲ್ಲಿ ನಡೀತಾ ಇರೋದೇ ಬೇರೆ. ಖಾಸಗಿ ವಾಹನ ಚಾಲಕರು ಪ್ರಯಾಣಿಕರಿಂದ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡುವ ದಂಧೆಗಳಿದಿರ್ತಕ್ಕಂಥದ್ದು ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಪ್ರಯಾಣಿಕರು ಖಾಸಗಿ ವಾಹನಗಳನ್ನೇ ನೆಚ್ಚಿ ಪ್ರಯಾಣಿಸುವಂಥ ಸ್ಥಿತಿ ಇಲ್ಲಿ ಬಂದಿರತಕ್ಕಂಥದ್ದು. ಓರ್ವ ಮಹಿಳೆ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಸಣ್ಣ ಪಾಪುವನ್ನು ಹಿಡಿದುಕೊಂಡು ಇವರು ಹಾಸ್ಪಿಟಲ್ಗೆ ಹೋಗಿದ್ದರು. ಆದರೆ ಇವರು ಬೇರೆ ಊರಿಗೆ ಹೋಗಬೇಕಾಗಿದೆ. ಇವರಿಗೆ ಯಾವುದೇ ರೀತಿಯ ಪ್ರಯಾಣಕ್ಕೆ ವಾಹನ ಸಂಚಾರವಿಲ್ಲದೆ ಇರೋ ಕಾರಣ ಖಾಸಗಿ ವಾಹನವನ್ನು ಅವಲಂಬಿಸಬೇಕಾದಂಥ ಪರಿಸ್ಥಿತಿ ಇವರಿಗೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇವರಿಂದ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡಲಿಕ್ಕೆ ಖಾಸಗಿ ವಾಹನ ಚಾಲಕರು ಮುಂದಾಗಿರುವಂಥದ್ದು. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಪ್ರಯಾಣಿಕರೇ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಅಕ್ಕರೆ ಎಲ್ಲಿಂದ ಯಾವ ಊರಿಂದ ಬಂದಿರಿ, ಏನು ಎಷ್ಟು ಹಣ ವಸೂಲಿ ಮಾಡ್ತಾ ಇದ್ದಾರೆ ನಿಮ್ಮ ಕಡೆ? ನಿಡಗುಂದಿಯಿಂದ ಬಾಲ್ಕೋಟಿ ಬಂದಿವಿ ರೀ. ಅವರು ರೊಕ್ಕ ಹೆಚ್ಚಿಗೆ ತಗೊಂಡಿದ್ದ ಸಮಸ್ಯೆ ಇಲ್ಲ, ಈಗ ಇದು ಸ್ಟ್ರೈಕ್ ಅದು ಇದು ಐತೆ ಅಂತೇಳಿ ಆ ನಮ್ಗೆ ಸರಿಯಾದ ಪ್ಲೇಸಿಗೆ ಬಿಡಲಿಲ್ಲ, ಅದಕ್ಕಾಗಿ ಕೇಳಾಕತ್ತೀವಿ ಅಷ್ಟು. ಆ ಅಣ್ಣಗೆ ಹೇಳಿದೀವಿ ರೀ, ನಾವು ಪ್ರೆಗ್ನೆಂಟ್ ಅದೀವಿ, ನಮ್ಗೆ ಅಲ್ಲೇ ನವನಗರಕ್ಕೆ ಬಿಡ್ರಿ, ಬಸ್ ಸ್ಟ್ಯಾಂಡ್ಗೆ ಬಿಟ್ಬಿಡ್ರಿ. ನಾನು ಬಸ್ ಸ್ಟ್ಯಾಂಡಿಂದ ನಾವು ಮತ್ತೆ ನವನಗರಕ್ಕೆ ಅಲ್ಲಿ ಇದಕ್ಕೆ ಕೆ ಪಿ ಎಮ್ ಸಿಗೆ ಹೋಗ್ಬೇಕಾಗತ್ತೆ. ಇಲ್ಲಮ್ಮ, ನಾ ಬಾಲ್ಕೋಟಿಗೆ ಅಂದೀವಿ, ನಾ ಬಾಲ್ಕೋಟಿ ತಂದಿವಿ, ನೀವು ಹೆಂಗಾದ್ರೂ ಹೋರಿ ಅಂತ. ಎಷ್ಟು ದುಡ್ಡು ಕೊಟ್ಟು ಬಂದಿರಿ, ಎಷ್ಟು ಚಾರ್ಜ್ ಇರುತ್ತೆ? 60 ರೂಪಾಯಿ ಇತ್ತು ರೀ ಬಸ್ ಚಾರ್ಜ್, 100 ರೂಪಾಯಿ ತಗೊಂಡಾನ, 40 ರೂಪಾಯಿ ಜಾಸ್ತಿ ತಗೊಂಡಾರ. ತಗೊಂಡ್ರೆ ತಗೊಳ್ಳಿ, ಆದ್ರೆ ಸರಿಯಾದ ಟೈಮಿಂಗ್ ನಾವು ಹೋಗ್ಬೇಕಿಲ್ರಿ. ನಾ ಮೇಡಮ್, ಅದೆಲ್ಲ ನಮ್ ಕೈನಾರ ಏನಾರ. ಈಗ ಈ ಕೆಎಸ್ಆರ್ಟಿಸಿ ಸಿಬ್ಬಂದಿ ಆಡಳಿತ ವರ್ಗದವರು ನಿಮಗೆ ಖಾಸಗಿ ವಾಹನ ವ್ಯವಸ್ಥೆಯನ್ನು ಮಾಡಿದೀವಿ, ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ತಿದ್ದಾರೆ. ಇದೆಲ್ಲವನ್ನೂ ನೋಡಿದ್ರೆ ದುಪ್ಪಟ್ಟು ಹಣ ವಸೂಲಿ ಮಾಡ್ತಾ ಇರ್ತಕ್ಕಂಥ ದಂಧೆ ನಡೆದೈತೆ ಅಂತ ಅನ್ಸುತ್ತೇನ್ರಿ? ಹ್ಞೂ, ಮತ್ತೆ ಆಗ್ಯದಿಲ್ರಿ. 40 ರೂಪಾಯಿ ಹೆಚ್ಚಿಗೆ ತೊಗೊಂಡಾನಂದ್ರೆ ನಮ್ಗೆ ಹೋಗಿ ಒಂದು ಜಾಗಕ್ಕೆ ಬಿಡಲೇ ಬಿಟ್ಟಿಲ್ಲಲ್ಲ, ಮತ್ತೆ ತೊಂದರೆ ಆಯ್ತು ಇಲ್ಲಿ. ಈಗ ಮೇಡಮ್ ಇದ್ರೆ ಬೇಯಿಸಿ ಸರ್, ಟೈಮ್ ಆಯ್ತು, ಹೋಗ್ಬಿಟ್ರಿ, ತಣ್ಣ ಕುಂದಿರ್ಬೇಕಿನ್ನು 3 ಗಂಟೆ ತನ ಅಲ್ಲಿ. ಏನ್ ಸಮಸ್ಯೆ ಆಗಿತ್ತು, ಯಾಕೆ ಹಾಸ್ಪಿಟಲ್ಗೆ ಹೊಂಟಿದ್ದೆ? ನಾವು ಪರ್ಮನೆಂಟ್ ಅದಾಳ, ತೋರಿಸ್ಕೊಳಕ್ ಹೊಂಟೇವ್ರಿ, ತಿಂಗಳ ಹೋಗೋರು ಈಗ ದಿಂದಾಗದಾಳ. ಮತ್ತೆ ಬ್ಯಾನ್ಗಿನ್ ಬಂದು ಅಂದ್ರೆ ಏನ್ ಮಾಡ್ಬೇಕು, ತೋರಿಸ್ಕೊಂಡ್ ಹೋಗ್ಬೇಕಂತ ಬಂದೇವಿ. ಈಗ ಏನ್ ಹೇಳ್ತೀರಿ ಅಮ್ಮ, ಸರ್ಕಾರಕ್ಕೆ ಏನ್ ಹೇಳ್ತೀರಿ? ಏನ್ ಹೇಳೋ ನೋಡ್ರಿ, ಹಿಂಗ್ ನಡೆದಾವು. ಯಾಕಂದ್ರೆ ಏನ್ ಹೇಳ್ತೀರಿ ಸರ್ಕಾರ? ಏನ್ ಹೇಳ್ತೀವ್ರಿ, ಎಲ್ಲರಿಗೆ ಅನುಕೂಲ ಆಗುವಂಗ್ ಮಾಡ್ಬೇಕು ಸರ್ಕಾರ ಅಷ್ಟೇ. ಈಗ ನಾವೊಬ್ಬರೇ ಮಾತಾಡಿದ್ರೆ ಏನು ನಡೆಯಲ್ಲ ಇಲ್ಲಿ, ಎಲ್ಲರೂ ಸೇರಿ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಮಾಡ್ಬೇಕ್ರಿ. ಇದಿಷ್ಟು ಇಲ್ಲಿ ಪೋಷಕರು ಹೇಳುವಂಥದ್ದು, ಪ್ರಯಾಣಿಕರು ಹೇಳುವಂಥದ್ದು. ಇವರಿಗೆ ಏನು ಬೇರೆ ಊರಿಗೆ ಅಥವಾ ಬೇರೆ ಹಾಸ್ಪಿಟಲ್ಗೆ ಹೋಗಬೇಕಾದಂಥ ಅನಿವಾರ್ಯತೆ ಇರೋ ಕಾರಣ ಇವರು ಖಾಸಗಿ ಬಸ್ಸನ್ನು, ಖಾಸಗಿ ವಾಹನವನ್ನು ಅವಲಂಬಿಸಬೇಕಾದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಂಥ ಖಾಸಗಿ ವಾಹನ ಚಾಲಕರು ಇವರಿಂದ ದುಪ್ಪಟ್ಟು ಹಣವನ್ನು ವಸೂಲಿ ಮಾಡುವಂಥ ದಂಧೆಗೆ ಇಳಿದಿರತಕ್ಕಂಥದ್ದು. ಕ್ಯಾಮ್ರಾಮನ್ ಆನಂದ್ ಜೊತೆ ರವಿ ಯಳ್ಳೂರು, ಪಬ್ಲಿಕ್ ಟಿವಿ, ಬಾಗಲಕೋಟೆ. ಕಳೆದ 2 ದಿನಗಳಿಂದ ಸಾರಿಗೆ ನೌಕರರು ಮುಷ್ಕರದ ಹಿನ್ನೆಲೆಯಲ್ಲಿ ಗದಗ್ ಜಿಲ್ಲೆಯ ಅನೇಕ ಸಾರ್ವಜನಿಕರು ಪಡೆದಾಡ್ತಾ ಇದ್ದಾರೆ. ಈಗ ನಾವು ಗದಗ ನಗರದ ಒಂದು ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳ ಬಸ್ ನಿಲ್ದಾಣದಲ್ಲಿದ್ದೀವಿ. ಇಲ್ಲಿ ಒಂದು ಇಬ್ಬರು ವೃದ್ಧರು ಇಲ್ಲಿಂದ ಗದಗ್ನಿಂದ ಈಗ ಇಳ್ಕಲ್ಲಿಗೆ ಹೋಗಬೇಕಾದಂಥದ್ದು, ಆ ಇಳ್ಕಲ್ಲಿಗೆ ಹೋಗಬೇಕಾದಂತಹ ಇಬ್ಬರು ವೃದ್ಧರು ಬಸ್ಗಳಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿದೆ. ನೋಡ್ತಿರ್ಬೋದು ಇವರಿಗೆ ನಿಲ್ಲಕ್ಕಾಗದಂತಹ ಸ್ಥಿತಿ ಈ ವೃದ್ಧರದಾಗಿದೆ. ಇವರು ಈ ಗದಗ್ನಿಂದ ಈಗ ಇಳ್ಕಲ್ಲಿಗೆ ಹೋಗಬೇಕಾದ್ರೆ, ಆದರೆ ಇಲ್ಲಿ ಯಾವುದೇ ಅವರಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ. ಈಗ ಈ ಬೇರೆ ಬೇರೆ ಕಡೆಗಳಲ್ಲೆಲ್ಲ ಟೆಂಪೋಗಳಿಗೆ ಮೊರೆ ಹೋಗಬೇಕು. ಆದರೆ ಟೆಂಪೋಗಳಿಗೆ ಯಾವ ರೀತಿ ಅವರು ಪರಿತಪಿಸ್ತಾ ಇದ್ದಾರೆ, ಹೇಗೆ ಅವ್ರಿಗೆ ಬಸ್ಗಳಿಲ್ಲದೆ ಯಾವಾಗಿಂದ ಇಲ್ಲಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳುವಂಥ ಪ್ರಯತ್ನ ಮಾಡ್ತೀವಿ. ಅಜ್ಜಿ, ನೀವು ಇಲ್ಲಿ ಗದಗ್ ಬಂದಿದ್ದೀರಾ, ಯಾವಾಗ ಬಂದಿದ್ದೀರಾ, ನೀವು ಎಲ್ಲಿಗೆ ಹೋಗಬೇಕು, ಹೇಗೆ ಹೋಗಬೇಕು? ನಾವು ಮೊನ್ನೆ ಮಾರಕ್ಕೆ ಹೋಗಿದ್ದೀವಿ ರೀ, ನಮ್ಮೂರಿಗೆ.
ಕಸ್ಬರಿ ತಗೊಂಡು ಹೋಗಿದ್ದೆ, ಚಿಕ್ಕಂದ ಬಾಲ್ಕಿ ಹೋಗಿದ್ದೆ ಒಂದು 300 ಕಸ್ಬರಿ ತಗೊಂಡು. ಈಗ ಬ್ಯಾಗಿಗೆ 7 ಗಂಟೆಗೆ ಬಂತು ಟಿಂಪು, ಟಿಂಪಿಗೆ ಬಂದಿವಿ ರೀ ನಾವು. ಈಗ ಇದು 300 ರೂಪಾಯಿ ಕೇಳಕತ್ತಾರ, ಟಿಂಪು ಸಿಗೋಲ್ಲ ನಮ್ಗೆ, ಗದೇ ಇಳ್ಕಲಿಗೆ ಹೋಗ್ಬೇಕಂದ್ರೆ ಅಪ್ಪ. ಅದ್ರ ಸಲುವಾಗಿ ನೋಡ್ಕೊಂತ ನಿಂತು ಬಿಟ್ಟಿವಿ, ಗಾಡಿನೇ ಇಲ್ಲ. ಇವ್ರು ನೋಡ್ದಂದ್ರೆ ಅಡ ಭಾಳ ದುಬಾರಿ ಹೇಳಕತ್ ಬಿಟ್ಟಾರ ಟೆಂಪುನವ್ರು, ಏನು ಮಾಡ್ಬೇಕು. ಅಜ್ಜಿ ಬಸ್ ಬಂದಿದೆ, ಬಸ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ಗೊತ್ತಿತ್ತಲ್ಲ, ಯಾಕೆ ಬಂದ್ರಿ ಹಾಗಾದ್ರೆ? ನಾವು ಚಾಲು ಹೊತ್ತೀರಿ, ಯಾವಾಗ ಚಾಲು ಹೊತ್ತು ಬಂದಿದ್ವಿ. ಮೊನ್ನೆ ಬೇಸ್ತಾರ್ದ ಸರಿ, ಸೋಮವಾರ ದಿವಸನೇ ಬಂದಿವಿ. ಸೋಮವಾರ ಒಂದು ದಿವಸ, ಶುಕ್ರವಾರ, ಈಗ ನಿನ್ನಿಲ್ಲಿದ್ದ ಒಂದಿಟ್ಟು ಬಂದಾಗ್ಬಿಡ್ತದೆ, ಬಂದಾಗ್ಬಿಡ್ತು. ಅದಕ್ಕೆ ಹಿಂಗೆ ಟಿಂಪು ಅಲ್ಲಿ ಎಲ್ಲಾರು ಸಿಗುತ್ತಮ್ಮ ಹೋಗ್ರಿ ಅಂತ ಕಸಿ ಅಂದ್ವಿ. ಬಂದ್ವಿ ನಾವು ಕಡೆ ಗಾಡಿಗೆ, ಟಿಂಪು ಗಾಡಿ ಇದಕ್ಕೆ ರಿಕ್ಷಾ ಗಾಡಿಗೆ ಬಂದ್ವಿ. ಯಾವೂ ಸಿಗಲಿಲ್ಲ ರೀ ನಮ್ಗೆ, ಈಗ ಏನು ಮಾಡ್ಬೇಕು. ಇದು ಈ ಅಜ್ಜಿ ಮಾತಾದ್ರೆ, ಅಜ್ಜ ಕೂಡ ಈಗ ನಮ್ಮ ಜೊತೆಗಿದ್ದಾರೆ, ಅವ್ರು ಏನು ಹೇಳ್ತಕ್ಕಂಥ ಬಸ್ಗಳ ವ್ಯವಸ್ಥೆ ಇಲ್ಲ, ಹೇಗೆ ಮಾಡ್ತಿದ್ದಾರೆ, ಏನು ಮಾಡ್ತಿದ್ರಿ ಈಗ? ಏನು ಮಾಡ್ಬೇಕು ರೀ, ಮತ್ತೆ ವನವಾಸ ನಮ್ಮದು, ತ್ರಾಸಲ್ಲ ನಮಗೆ ತ್ರಾಸಾಗತ್ತೆ, ಏನು ಮಾಡ್ಬೇಕು. ಬಂದು ಸಿಗಿದ್ದೀವಿ ಬಸ್, ಯಾವನ್ನ ಟೆಂಪು ಪಂಪು ಹೋಗವೇನೋ ಅಂಥೇಳಿ ನಾವು ಬಂದಿವೆ. ಅವು 300 ಕೇಳ್ತಾರೆ, ಗಡಕ್ಕೆ 300, ಮತ್ತು ಗಡಲಿದ್ದು ಇಳ್ಕಲಿಗೆ 300. ಏನ್ರಿ ಹಿಂಗೆ ಆತಂದ್ರೆ ಹೆಂಗೆ ಹೋಗ್ಬೇಕು, ಹೆಂಗೆ? ನೀವು ಇಷ್ಟೆಲ್ಲ ತೊಂದರೆ ಪಡ್ತಾ ಇದ್ದಾರೆ, ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾರೆ, ಈ ಬಗ್ಗೆ ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಏನು ಹೇಳೋಣ ರೀ ಸರ್ಕಾರಕ್ಕೆ, ಏನು ಹೇಳೋಣ? ಸರ್ಕಾರ ದಾರಿ ಮಾಡ್ತೈತೇನಾ? ಅಜ್ಜ ನೀವು ಈ ಸ್ಥಿತಿ ಒಳಗೆ ವ್ಯಾಪಾರಕ್ಕೆ ಬಂದಿದ್ದೀರಾ, ಈಗ ವ್ಯಾಪಾರ ಕೂಡ ಮಾಡ್ತಾ ಇದ್ದಾರಾ, ಈಗ ನಿಮ್ಗೆ ಹೋಗಕ್ ತೊಂದರೆ ಆಗ್ತಾ ಇದೆ, ಯಾವ ಥರದಂಥ ತೊಂದರೆ ಆಗ್ತಾ ಇದೆ, ನೀವು ಊರು ಹೇಗೆ ಮುಟ್ತೀರಿ ಅಂತ? ಏನು ಮಾಡ್ಬೇಕು ರೀ, ಇಲ್ಲ ಅಂದ್ರೆ ಇಲ್ಲೇ 4 ದಿವಸ ವಸ್ತಿ ಬೀಳ್ಬೇಕಾ, ಬಸ್ ಚಾರ್ವಾಗ ಹೋಗ್ಬೇಕು, ಇಷ್ಟೈತೆ ರೀ. ಮತ್ತೆ ಇನ್ನೇನು ನಡ್ಕೊಂಡು ಹೋಗೋದಾಗುತ್ತಾ ನಮ್ಮ ಕೈಲಿ? ಎಲ್ಲಿದ್ದೀರಿ ಪರ 600 ರೂಪಾಯಿ, 1200 ರೂಪಾಯಿ ಆತು ಇಬ್ಬರಿಗೆ.